ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಟಿವಿ ಫೈವ್ ಜನಧನಿ ನಾನು ನಿಮ್ಮ ರಾಘವ ಸೂರ್ಯ ನಿನ್ನೆ ತಾನೇ ಇಡೀ ದೇಶವನ್ನು ಉದ್ದೇಶಿಸಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತು ಲಕ್ಷ ಕೋಟಿ ಜಗತ್ತಿನ ಮೂರನೇ ಅತಿ ದೊಡ್ಡ ಪ್ಯಾಕೇಜ್ನ ಘೋಷಣೆ ಮಾಡಿದರು ಹೀಗಾಗಿ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಒಂದು ಪ್ಯಾಕೇಜ್ ಘೋಷಣೆ ಇದಾಗಿತ್ತು ಹೀಗಾಗಿ ಅದರ ಲಾಭ ಯಾರಿಗೆಲ್ಲ ಆಗಿದೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಟು ಟಿವಿ ಫೈವ್ ಜನಧನಿ ಓಕೆ ಸ್ನೇಹಿತರೆ ಈಗಾಗಲೇ ಆರ್ಥಿಕ ಪುನಶ್ಚೇತನ ವೃದ್ಧಿಗೆ ಕೇಂದ್ರದಿಂದ ಬಂಪರ್ ಕೊಡುಗೆಯನ್ನು ಕೊಡಲಾಗಿದೆ ಕೈಗಾರಿಕೆಗಳಿಗೆ ಮೂರು ಲಕ್ಷ ಕೋಟಿ ಒಂದು ಬೆಸ್ಟ್ ಪ್ಯಾಕೇಜ್ ಕೊಡಲಾಗಿದೆ ರಿಯಲ್ ಎಸ್ಟೇಟ್ ಇರಬಹುದು ಟ್ಯಾಕ್ಸ್ ಯಾರಿಗೆಲ್ಲ ಸಿಕ್ತು ಲಾಭ ಯಾರಿಗೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಬಹಳನೇ ಚರ್ಚೆಗಳು ನಡೀತಾ ಇದ್ದಾವೆ ಸ್ಪೆಷಲ್ ಪ್ಯಾಕೇಜ್ ಬಗ್ಗೆ ಏನಂತಾರೆ ಅವರ ಅಭಿಪ್ರಾಯಗಳೇನು ಅವರು ಯಾವ ರೀತಿ ಇದನ್ನು ಅನಲೈಸ್ ಮಾಡ್ತಾರೆ ಜನಸಾಮಾನ್ಯರ ಕತೆ ಏನು ಅವರಿಗೆ ಯಾವ ರೀತಿ ಸುಲಭವಾಗಿ ಇದು ದಕ್ಕಬಹುದು ಅನ್ನೋದ್ರ ಬಗ್ಗೆ ಬಹಳ ಚಿಂತನೆಯನ್ನು ನಡೆಸಬೇಕಾಗಿದೆ ಒಟ್ಟು ನಲವತ್ತೈದು ಲಕ್ಷ ಎಮ್ ಎಸ್ ಎಮ್ ಇಗಳಿಗೆ ಮರುಜೀವ ಸಿಗುತ್ತಾ ಬಹಳಷ್ಟು ಜನ ಬಹಳಷ್ಟು ಜನ ಬಹಳ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ ಲಾಕ್ಡೌನ್ ಆದಾಗಿನಿಂದಲೂ ಕೂಡ ನಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಬೇಕು ಜೀವನ ನಿರ್ವಹಣೆ ಮಾಡಬೇಕು ಅನ್ನುವ ಕನ್ಫ್ಯೂಷನಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಆರೋಗ್ಯವಾಗಿರೋರು ಜೀವನ ನಿರ್ವಹಣೆ ಹೇಗೆ ಮುಂದಿನ ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದು ಹಾಗೆ ನಮ್ಮ ಜೀವನ ನಡೆಸೋದು ಹೇಗೆ ನಮ್ಮ ದಿನದ ಬಂಡಿಯನ್ನು ದೂಡೋದು ಹೇಗೆ ಅಂತ ಅನೇಕರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ರು ನಿಮ್ಮ ಟಿ ವಿ ಫೈ ಜನದನಿಯಲ್ಲಿ ಆದರೆ ಈಗ ಆರೋಗ್ಯವಾಗಿಲ್ಲದೇ ಇರೋರು ಕೂಡ ನಮಗೆ ಆರೋಗ್ಯ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಇದೆಲ್ಲದರ ಜೊತೆಗೆ ದೇಶದ ಆರೋಗ್ಯವನ್ನು ಕಾಪಾಡಬೇಕಾದಂಥ ಒಂದು ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ ಹೀಗಾಗಿ ಪ್ರತಿದಿನ ಒಂದೊಂದು ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಸಣ್ಣ ಮಧ್ಯಮ ಸ್ಥಳೀಯ ಉತ್ಪಾದನಾ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ಕೊಡಲಾಗಿದೆ ಈ ಕರೋನಾ ಸಂಕಷ್ಟ ನಿವಾರಣೆಗೆ ಟಾನಿಕ್ ನೀಡಿದೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ನಾವು ಪ್ರಯೋಜನವಾಗಿ ಪ್ರಯೋಜನ ಪಡೆದುಕೊಳ್ಬೇಕು ಪ್ರಜ್ಞಾವಂತಿಕೆಯಿಂದ ನಡೆದುಕೊಳ್ಬೇಕು ಸಣ್ಣ ಮಧ್ಯಮ ಕೈಗಾರಿಕೆಗಳ ಉತ್ತೇಜನಕ್ಕೆ ಹಾಂ ಯಾವ ರೀತಿ ಇದು ವಿಶೇಷ ಪ್ಯಾಕೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ವಿಶೇಷ ಪ್ಯಾಕೇಜ್ಗಳ ಮೂಲಕ ಸಣ್ಣ ಉದ್ಯಮಿಗಳ ಉತ್ತೇಜನಕ್ಕೆ ಕ್ರಮ ಕೈಗೊಳ್ಳಾಗ್ತಾ ಇದೆ ಸ್ಪೆಷಲ್ ಪ್ಯಾಕೇಜ್ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಯಾಕಂತ ಹೇಳಿದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಆದಂಥ ಒಂದಿಷ್ಟು ಅಭಿಪ್ರಾಯಗಳು ಇರುತ್ತವೆ ಜನಸಾಮಾನ್ಯರ ವಾಸ್ತವ ಸ್ಥಿತಿಯನ್ನು ಅರಿತು ಅವ್ರು ಮಾತನಾಡ್ತಾರ ಅಥವಾ ಅವ್ರದ್ದು ಬೇರೆ ಯಾವುದಾದ್ರೂ ದೂರದೃಷ್ಟಿ ಇದೆಯಾ ಅವರೇನಾದರೂ ಎಕ್ಸ್ಟ್ರಾ ಸಲಹೆಯನ್ನು ಕೊಡ್ತಾರಾ ಯಾವ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರ ಒಂದು ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಉತ್ತೇಜನಕ್ಕೆ ವಿಶೇಷ ಪ್ಯಾಕೇಜನ್ನು ಕೊಡಲಾಗಿದೆ ಗುತ್ತಿಗೆದಾರ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಎಸ್ಕಾಮ್ಗಳಿಗೂ ಕೂಡ ಒಂದು ರೀತಿಯಾದಂಥ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿದೆ ಮತ್ತು ಈಗಾಗಲೇ ಸಣ್ಣ ಕೈಗಾರಿಕೆಗಳಿಗೆ ಗಿಫ್ಟ್ ಅನ್ನೋದನ್ನು ನಾವು ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ಇರಬಹುದು ಆರು ವಿಶೇಷ ಪ್ಯಾಕೇಜ್ಗಳ ಮೂಲಕ ಸಣ್ಣ ಉದ್ಯಮಿಗಳ ಉತ್ತೇಜನಕ್ಕೆ ಒಂದು ಕ್ರಮ ಕೈಗೊಳ್ಳಾಗ್ತಾ ಇದೆ ಮತ್ತು ಇದರ ಜೊತೆಗೆ ಮತ್ತಷ್ಟು ನಾವು ವಿಚಾರಗಳ ಬಗ್ಗೆ ನೋಡೋದಾದರೆ ಆರು ವಿಶೇಷ ಪ್ಯಾಕೇಜ್ಗಳ ಮೂಲಕ ಸಣ್ಣ ಉದ್ಯಮಿಗಳ ಉತ್ತೇಜನಕ್ಕೆ ಕ್ರಮ ಕೈಗೊಳ್ಳಾಗ್ತಾ ಇದೆ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ ನಾಲ್ಕು ವರ್ಷದ ಅವಧಿಗೆ ಸಾಲ ಸೌಲಭ್ಯ ಹನ್ನೆರಡು ತಿಂಗಳು ಇ ಎಮ್ ಐ ಪಾವತಿಸುವಂತಿಲ್ಲ ಈ ಎಲ್ಲ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ತೀವಿ ಇದು ಎಷ್ಟರ ಮಟ್ಟಿಗೆ ಒಂದು ಖುಷಿಯ ವಿಚಾರ ಬರೀ ಇದು ಈಗೇನೋ ಲಾಕ್ಡೌನ್ ಬಂದ್ಬಿಡ್ತು ಕರೋನಾ ಬಂದ್ಬಿಡ್ತು ಹೀಗಾಗಿ ಪ್ಯಾಕೇಜ್ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅದನ್ನು ನಾವು ಬಳಸಿಬಿಡೋಣ ಅಂತಲ್ಲ ಭಾರತದ ದೂರದೃಷ್ಟಿಯಿಂದ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಹಾಂ ಮತ್ತು ಈಗಾಗಲೇ ನಿನ್ನೆ ಹೇಳ್ತಾಯಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಅಂದರೆ ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡ್ತಾಯಿದ್ರು ಸ್ವದೇಶಿ ಉತ್ಪನ್ನಗಳ ಬಗ್ಗೆ ನಾವೆಲ್ಲ ಗಮನಹರಿಸಬೇಕಾಗಿದೆ ಅದನ್ನು ಬಳಸುವ ಬಗ್ಗೆ ನಾವು ಪ್ರತಿಯೊಬ್ಬರು ಕೂಡ ಒಂದು ಅಭಿಮಾನವನ್ನು ಹೊಂದಬೇಕಾಗಿದೆ ಯಾಕಂತ ಹೇಳಿದರೆ ಭಾರತ ಇಡೀ ವಿಶ್ವದಲ್ಲೇ ಒಂದು ವಿಭಿನ್ನ ರಾಷ್ಟ್ರ ಸಂಸ್ಕೃತಿಗೆ ಬಹಳಷ್ಟು ಹೆಸರು ಮಾಡಿದಂಥ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಭಾರತ ಮತ್ತು ಭಾರತೀಯ ಜೀವನ ಶೈಲಿ ಇದೆಯಲ್ಲ ಅದು ವೈಜ್ಞಾನಿಕ ಜೀವನವನ್ನು ವೈಜ್ಞಾನಿಕ ವಿಚಾರಗಳಿಗೆ ಹತ್ತಿರವಾಗಿರುವಂಥ ನಮ್ಮ ದೇಶ ಹೀಗಾಗಿ ನಾವು ಈಗ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡಲಿ ಏನೇ ಮಾಡಲಿ ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ತೀವಿ ಅನ್ನೋದು ಕೂಡ ಬಹಳನೇ ಗಂಭೀರವಾದಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಯಾವುದೇ ಅಡಮಾನದ ಅಗತ್ಯ ಇಲ್ಲ ಎಸ್ ಸಣ್ಣ ಕೈಗಾರಿಕೆಗಳಿಗೆ ಯಾವ ರೀತಿ ಗಿಫ್ಟ್ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದಿಷ್ಟು ಮಾಹಿತಿ ಶೇರ್ ಇದ್ದೆ ಸಣ್ಣ ಕೈಗಾರಿಕೆಗಳು ವೇತನ ನೀಡಬೇಕಿದ್ದರೆ ಕೂಡಲೇ ಸಾಲದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಅನುಕೂಲವನ್ನು ಕಲ್ಪಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನಲವತ್ತೈದು ಲಕ್ಷ ಸಣ್ಣ ಮಧ್ಯಮ ಕಂಪನಿಗಳಿಗೆ ಈ ಸೌಲಭ್ಯದ ಅನುಕೂಲ ಕೂಡ ಒದಗಲಿದೆ ಸಾಲ ಸೌಲಭ್ಯ ಪಡೆಯಲು ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಅವಕಾಶ ಇದೆ ಸಣ್ಣ ಕೈಗಾರಿಕೆಗಳು ವೇತನ ನೀಡಬೇಕಿದ್ದರೆ ಕೂಡಲೇ ಸಾಲದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನುವ ಒಂದು ಭರವಸೆ ಸಿಕ್ಕಿದೆ ಈ ಭರವಸೆ ಇಂದಾದರೂ ನಾವು ಮತ್ತಷ್ಟು ಆರ್ಥಿಕ ಪುನಶ್ಚೇತನದ ಜೊತೆಗೆ ನಮ್ಮನ್ನು ಕೂಡ ಒಂದು ರೆಸ್ಯುನೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಅನ್ನೋದರಲ್ಲಿ ಎರಡು ಮಾತಿಲ್ಲ ರಿಪೀಟ್ ಆರು ವಿಶೇಷ ಪ್ಯಾಕೇಜ್ಗಳ ಮೂಲಕ ಸಣ್ಣ ಉದ್ಯಮಿಗಳ ಉತ್ತೇಜನಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಒಟ್ಟು ಮೂರು ಲಕ್ಷ ಕೋಟಿ ರೂಪಾಯಿ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಲಾಗಿದೆ ಅದು ಬಹಳ ಖುಷಿಯಾದಂಥ ವಿಚಾರ ಅಂತ ನಾವು ಈಗ ಸದ್ಯಕ್ಕೆ ಹೇಳ್ತಾ ಇದ್ದೇವೆ ಆದರೆ ಏನು ಹೇಳ್ತಾರೆ ಮುಂದಿನ ಹಂತದಲ್ಲಿ ಅನ್ನೋದನ್ನು ಕೂಡ ನಾವು ಕೇಳೋಣ ನಾಲ್ಕು ವರ್ಷದ ಅವಧಿಗೆ ಸಾಲ ಸೌಲಭ್ಯ ಹನ್ನೆರಡು ತಿಂಗಳು ಇ ಎಮ್ ಐ ಪಾವತಿ ಮಾಡೋ ಹಂಗಿಲ್ಲ ಯಾವುದೇ ಅಡಮಾನ ಅಗತ್ಯ ಇಲ್ಲ ಕೇಂದ್ರದಿಂದಲೇ ಸಾಲಕ್ಕೆ ಭದ್ರತೆಯನ್ನು ಕಲ್ಪಿಸ್ತೀವಿ ಅನ್ನುವ ಒಂದು ಖಡಕ್ ಆಶ್ವಾಸನೆ ನಮಗೀಗ ಸಿಕ್ಕಿರೋದನ್ನು ನೋಡಬಹುದಾಗಿದೆ ಇನ್ನು ಸಾಲ ಸೌಲಭ್ಯ ಪಡೆಯಲು ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಅವಕಾಶ ಇದೆ ಸಣ್ಣ ಕೈಗಾರಿಕೆಗಳು ವೇತನ ನೀಡಬೇಕಿದ್ದರೆ ಕೂಡಲೇ ಸಾಲದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ನಲವತ್ತೈದು ಲಕ್ಷ ಸಣ್ಣ ಮಧ್ಯಮ ಕಂಪನಿಗಳಿಗೆ ಈ ಸೌಲಭ್ಯದ ಅನುಕೂಲ ಖಂಡಿತವಾಗಲೂ ಸಿಗುತ್ತೆ ಅನ್ನೋದು ಈ ಸಣ್ಣ ಕೈಗಾರಿಕೆಗಳಿಗೆ ಯಾವ ರೀತಿ ಕೊಡುಗೆ ಅನ್ನೋ ವಿಚಾರವಾಗಿ ನಾವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಹತ್ರ ಇದ್ದೇವೆ ಇನ್ನು ಬ್ಯಾಂಕೇತರ ಹಣಕಾಸು ಸಂಸ್ಥೆಗೆ ಯಾವ ರೀತಿ ನೆರವು ಇದೆ ಅನ್ನೋದನ್ನು ಕೂಡ ನಾವು ನೋಡಬಹುದಾಗಿದೆ ಅಂದರೆ ಈಗ ಸಣ್ಣ ಪ್ರಮಾಣದ ಸಾಲ ನೀಡುವಂಥ ಕಂಪನಿಗಳಿಗೆ ಕೇಂದ್ರದಿಂದ ಒಂದು ಅನುಕೂಲ ಕಲ್ಪಿಸಲಾಗಿದೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಮೂವತ್ತು ಸಾವಿರ ಕೋಟಿ ನೆರವನ್ನು ಇಲ್ಲಿ ಕಲ್ಪಿಸಲಾಗಿದೆ ಅಂದರೆ ಒಂದೊಂದು ಸೆಕ್ಟರ್ಗೆ ಯಾವ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಕಲ್ಪಿಸಬಹುದು ಅನ್ನೋದನ್ನು ನೋಡ್ಬೋದಾಗಿದೆ ಎಸ್ ಸ್ನೇಹಿತರೆ ಈಗ ನಮ್ಮ ಜೊತೆಗೆ ಈಗಾಗಲೇ ಹೇಳ್ತಾ ಇದೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂಥೇಳಿ ನಮಗೆ ಈಗ ತೆರಿಗೆ ಸಲಹೆಗಾರರಾದಂಥ ಅಕೌಂಟೆಂಟ್ಸ್ನ ರುವಾರಿ ಮುರಳೀಧರ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸೂರ್ಯ ಈಗ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳನ್ನ ಎಲ್ಲರೂ ಕೂಡ ಬಹಳ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ವಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ್ರೆ ಏನ್ ಮಾತಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಇರುತ್ತೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನೆ ಪ್ಯಾಕೇಜ್ ಘೋಷಣೆ ಮಾಡಿದಾಗ ಬಹಳ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹೌದು ಆದರೆ ಈಗ ವಿತ್ತ ಸಚಿವರ ಮಾತುಗಳ ನಂತರ ಈಗ ಯಾರ್ಯಾರಿಗೆ ಯಾವ ರೀತಿ ಇದು ಸೌಲಭ್ಯ ಕಲ್ಪಿಸಬಹುದು ಏನೆಲ್ಲ ನಿರೀಕ್ಷೆ ಇಟ್ಕೊಳ್ಬಹುದು ಏನು ನಿರೀಕ್ಷೆ ಇಟ್ಕೊಳ್ಳೋಂಗಿಲ್ಲ ಡೂಸ್ ಡೋಂಟ್ಸ್ ನಮ್ಮ ನಿರೀಕ್ಷೆಯಲ್ಲೂ ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಆಯಾ ಸೆಕ್ಟರ್ ವೈಸ್ ಏನಾದರೂ ನಮಗೆ ಒಂದಿಷ್ಟು ಎಜುಕೇಟ್ ಮಾಡ್ತಾ ಹೋಗ್ಬೋದ ಸರ್ ಖಂಡಿತ ನೋಡಿ ಗಣಪ್ರಧಾನಿಯ ನಿಷ್ಠಾವಂತ ಮಾತುಗಳು ನಿಜ ನಿಜ ಬಹಳ ಜನ ವೈರಲ್ ಆಗ್ಬಿಟ್ಟು ದುಡ್ಡು ಬರುತ್ತೆ ಬ್ಯಾಂಕ್ ಅಕೌಂಟ್ ಪ್ಯಾಕೇಜ್ ಇದು ಸಹಾಯ ಅಲ್ಲ ನಿಜ ಇದು ಒಂದ್ ರೀತಿ ಅನ್ಲಾಕ್ ಮಾಡೋ ವಿಚಾರ ಒಂದು ನಿಮಿಷ ಸಂಯಮದಿಂದ ಕೇಳಿ ಒಂದು ಸಣ್ಣ ವಿಚಾರ ಹೇಳ್ತೀನಿ ಟ್ಯಾಂಕ್ ಅಲ್ಲಿ ನೀರ್ ಇದೆ ಮೋಟರ್ ಇದೆ ಮೇಲ್ಗಡೆ ಟ್ಯಾಂಕು ಇದೆ ಕರೆಂಟು ಇದೆ ಆದ್ರೆ ನೀರ್ ಮಾತ್ರ ಮೇಲೋಗ್ತಾ ಇಲ್ಲ ಏನ್ ಮಾಡ್ತೀರಾ ಒಂದು ಲೋಟ ನೀರು ತಗೊಂಡು ಮೋಟ್ರಲ್ಲಿ ಹಾಕಿ ಶುರು ಮಾಡ್ತೀರಾ ಮಾಡ್ತೀರ ಏರ್ ಲಾಕ್ ಬ್ಲಾಕ್ ಆಗಿರೋದು ಓಪನ್ ಆಗಿ ನೀರು ಮೇಲಕ್ಕೆ ಹೋಗುತ್ತೆ ಈಗ ಪ್ರಧಾನಿ ಪ್ರಯತ್ನ ಪಡ್ತಾ ಇರೋದು ಅದು ಪ್ಯಾಕೇಜ್ ಅನ್ನೋದು ವಿನಾಯಿತಿ ಅಲ್ಲ ಪ್ಯಾಕೇಜ್ ಅನ್ನೋದು ಒಂದು ರೀತಿಯ ಅನ್ಲಾಕಿಂಗ್ ಸಿಸ್ಟಮ್ ಟಿ ಡಿ ಎಸ್ ನ ಕಡಿಮೆ ಮಾಡಿದ್ದಾರೆ ಸಾಲನ ಮುಂದೂಡಿಕೆ ಮಾಡಿದ್ದಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ದಾರೆ ಅವರು ಹೇಳಿದ ಐದು ಪಾಯಿಂಟ್ಗಳಲ್ಲಿ ನಾವು ಗಮನಿಸಬೇಕಾದ ಪಾಯಿಂಟ್ ಡಿಮ್ಯಾಂಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಮಾತಾಡಿದ್ರು ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು ಡಿಮ್ಯಾಂಡ್ ಕ್ರಿಯೇಟ್ ಆಗಕ್ಕೆ ಹಣದ ಹರಿವು ಹರಿಬೇಕು ಹಣದ ಹರಿವು ಹರಿಬೇಕು ಅಂದ್ರೆ ಸುಮ್ಮನೆ ಪ್ರಿಂಟ್ ಮಾಡಿ ಸರ್ ಪ್ರಿಂಟ್ ಮಾಡಿ ಹಂಚಿಬಿಟ್ರೆ ಹಣದ ಮೌಲ್ಯ ಕಡಿಮೆ ಆಗಿಬಿಡತ್ತೆ ಗೊತ್ತಾಯ್ತು ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಹೇಳ್ತಾ ಇದ್ರು ಈ ವೆಂಟ್ ವಿತ್ ಬ್ಯಾಗ್ ಫುಲ್ ಆಫ್ ಮನಿ ಅಂಡ್ ಗೇಮ್ ವಿಥ ಪರ್ಸ್ ಫುಲ್ ಆಫ್ ಬ್ರೆಡ್ ಅಂತ ಆ ತರ ಆಗ್ಬಿಡತ್ತೆ ಬಹಳ ನಿಗಾ ವಹಿಸಿ ಮಾತಾಡಿದ್ದಾರೆ ಪ್ರಧಾನ ಮಂತ್ರಿಗಳು ಆದರೆ ತಿರ್ಗಾ ಆದರೆ ಅಂತೀನಿ ಫೈನಾನ್ಸ್ ಮಿನಿಸ್ಟರ್ ಮಾತಾಡೋವಾಗ ನಿನ್ನೆ ಇದ್ದಂತ ಭರವಸೆಗಳು ಇವತ್ತು ಹುಸಿ ಆಗ್ಲಿಲ್ಲ ಆದ್ರೆ ಒಂದಂತೂ ನಿಜ ಪಾರ್ಟಿಸಿಪೇಟ್ ಮಾಡಬೇಕಾಗಿರೋದು ಸಮುದಾಯದ ಜನ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ನಾವು ಇಂಡಸ್ಟ್ರೀಸ್ ಓಪನ್ ಮಾಡಬೇಕು ನಾವು ಸ್ವಂತ ವ್ಯಾಪಾರ ಓಪನ್ ಮಾಡ್ಬೇಕು ನಾವು ಇನ್ನೊಬ್ಬರಿಗೆ ಕೆಲಸ ಕೊಡ್ಬೇಕು ಅನ್ನೋ ಮೆಸೇಜ್ ಒಂದು ಬಂದಿದೆ ಸ್ವಾಭಿಮಾನ ಸ್ವಾವಲಂಬಿ ಭಾರತ ಅನ್ನೋದನ್ನು ಹಿಂದಿನಲ್ಲಿ ಕರಾರುವಕ್ಕಾಗಿ ಒಂದು ಪದ ಉಪಯೋಗ ಆತ್ಮ ನಿರ್ಭರ್ ಆತ್ಮ ನಿರ್ಭರ್ ಅಂತ ಅಂದ್ರೆ ಅದನ್ನ ಮಾಡೋದಿಕ್ಕೆ ಮೇಕ್ ಇನ್ ಇಂಡಿಯಾ ಅಲ್ಲ ಬೈ ಇಂಡಿಯನ್ ಪ್ರಾಡಕ್ಟ್ಸ್ ಆಮೇಲೆ ಇನ್ನೂರು ಕೋಟಿ ರೂಪಾಯಿ ಒಂದು ಲಿಮಿಟ್ ಕೊಟ್ಟಿದ್ದಾರೆ ನೋಡಿ ಫಾರಿನ್ ಕಂಪನೀಸ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿ ಟೆಂಡರ್ ವಿಚ್ ಇಸ್ ಬಿಲೋ ಟೂ ಹಂಡ್ರೆಡ್ ಕ್ರೋರ್ಸ್ ಅಂತ ವಿದೇಶಿ ಕಂಪನಿ ವಿದೇಶಿಯರಿಗೆ ಇನ್ನೂರು ಕೋಟಿ ವರೆಗಿನ ಟೆಂಡರ್ ನೀಡುವಂತಿಲ್ಲ ಅದು ಅದ್ಭುತವಾದ ಪರಿಕಲ್ಪನೆ ಅದ್ಭುತವಾದ ಸಾಧನೆ ಆದ್ರೆ ಐನೂರು ಕೋಟಿ ಮಾಡಿದ್ರೆ ನಮ್ಮ ಅನಿಸಿಕೆಗೆ ಸಾಕ್ಷಾತ್ಕಾರ ಆಗ್ತಾ ಇತ್ತು ಕೋಟಿ ಮೊದಲ ಹೆಜ್ಜೆ ಇದು ಎರಡು ಮೂರು ದಿನದ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು ಸರ್ಕಾರಿ ಟೆಂಡರ್ ಭಾರತೀಯರಿಗೆ ಮಾತ್ರ ನೀಡಬೇಕು ಇನ್ನೂರು ಕೋಟಿ ವರೆಗಿನ ಅಲ್ವಾ ಸರ್ ಹೌದು ಇನ್ನೂರು ಕೋಟಿ ಭಾರತೀಯ ಕಂಪನಿಗೆ ನೀಡಬೇಕು ಬಟ್ ಭಾರತೀಯ ಕಂಪನಿ ಅನ್ನೋ ಡೆಫಿನೇಶನ್ ಬೇಕು ನಾನು ಟೆಕ್ನಿಕಲ್ ನೋ ಹೌ ಫಾರಿನರ್ಸ್ ಹತ್ರ ಇಟ್ಟಿದ್ದೀನಾ ನನ್ನ ಫಿಫ್ಟಿ ಒನ್ ಪರ್ಸೆಂಟ್ ಪಾರ್ಟಿಸಿಪೇಷನ್ ಫಾರಿನರ್ಸ್ ಇದ್ರೆ ನಾನು ಭಾರತೀಯ ಕಂಪನಿನ ಕ್ಲಾರಿಫ್ ಏನಂದ್ರೆ ಈಗ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಈಗ ಭಾರತೀಯ ಕಂಪನಿ ಅಂದ್ರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ ಭಾರತೀಯರೇ ತಯಾರಿಸಿದ್ದು ಭಾರತೀಯರೇ ಟೆಂಡರ್ ಅಲ್ಲಿ ಭಾಗವಹಿಸಿ ಭಾರತೀಯರೇ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶ ಅಂತ ನಾನು ಅರ್ತಿದ್ದೀನಿ ನೀವ್ ಅರ್ತಿದೀರಾ ಈಗ ಹೌದು ಹೌದು ಈಗ ಒಂದು ಡಿಫೆನ್ಸ್ ಒಂದು ಪ್ರಾಡಕ್ಟ್ ಬೇಕು ನಮ್ಮಲ್ಲಿ ಟೆಕ್ನಿಕಲ್ ನೋಹೋ ಇಲ್ಲ ಜರ್ಮನಿ ಜೊತೆ ಟೆಕ್ನಿಕಲ್ ನೋಹೋ ಮಾಡಿಕೊಂಡ್ರು ನೀವು ಭಾರತೀಯ ಪ್ರಾಡಕ್ಟ್ ಅಂದ್ರೆ ತಪ್ಪೇನಿಲ್ಲ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ಬೇಕು ನಮ್ಮ ವರ್ಕರ್ಸ್ಗೆ ಹಣ ಸಂದಾಯ ಆಗ್ಬೇಕು ನಮ್ಮ ವರ್ಕರ್ ಸಂದಾಯ ಆದ ಹಣ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನ ಭಾರತೀಯ ವಸ್ತುಗಳನ್ನ ಕೊಳ್ಬೇಕು ಭಾರತೀಯ ವಸ್ತುಗಳಿಗೆ ತೆರಿಗೆ ಸರ್ಕಾರಕ್ಕೆ ಸಂದಾಯ ಆಗ್ಬೇಕು ಈ ತೆರಿಗೆ ಅನ್ನೋದು ಒಂದು ಜಂಕ್ಷನ್ ಬಾಕ್ಸ್ ಇದ್ದಂಗೆ ಏನಾದ್ರೂ ಹರಿದ್ರು ಅದ್ರ ಮೂಲಕನೇ ಹರಿಬೇಕು ಅಸಂಘಟಿತ ವರ್ಕರ್ಸು ಅಸಂಘಟಿತ ಕಾರ್ಮಿಕರು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾಗ ಕೊಳ್ಳೋ ಸಾಮರ್ಥ್ಯ ಅಗಾಧವಾದ ಸಾಮರ್ಥ್ಯ ಅವ್ರದ್ದು ನಿಜ ನಿಜ ವರ್ಗ ಸಾಮರ್ಥ್ಯನೇ ಸಂಘಟಿತ ವರ್ಗಕ್ಕೆ ವ್ಯಾಪಾರ ಕೊಡ್ತಾ ಇದ್ದೀ ಸರ್ ಹೌದು ಈಗ ನಾವು ಅಸಂಘಟಿತ ವರ್ಗಕ್ಕೆ ಏನು ಹಣದ ಪೂರೈಕೆ ಮಾಡ್ತಾ ಇದ್ದೀವಿ ಅಂದ್ರೆ ಮೌಲ್ಯವರ್ಧನೆ ಅವ್ರ ಕೆಲಸ ಮಾಡಿ ಅದಕ್ಕೆ ತಕ್ಕನಂಗೆ ಹಣದ ಪೂರೈಕೆ ಮಾಡ್ಬೇಕು ಹಳೆ ಕಾಲದಲ್ಲಿ ಕ್ಷಾಮ ಮತ್ತು ಇದು ಬಂದಾಗ ದೇವಸ್ಥಾನ ಕಟ್ಟುತ್ತಾ ಇದ್ರು ಕಾಲುವೆಗಳು ಕಟ್ಟುತ್ತಾ ಇದ್ರು ನದಿ ಕಟ್ಟಿಸ್ತಾ ಇದ್ರು ಕಾರ್ಮಿಕರಿಗೆ ಅನ್ನ ಅಕ್ಕಿ ಹಣನೂ ಕೊಡ್ತಾ ಇದ್ರು ನಿಜ ನಿಜ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಇಡೀ ಜಗತ್ತೇ ಒಂದು ಪುಟ್ಟ ಊರು ನಮ್ಮೂರು ಅಂತ ಆಗೋಗಿದೆ ಹೌದು ಹೌದು ಸರ್ ಸೆಲ್ ಫೋನ್ ಬೇಕು ಅಂದ್ರೆ ಚೈನಾ ಇಡಸಲ್ಲ ಅಂದ್ರೆ ಸರಿ ಹೋಗಲ್ಲ ಅಂದ್ರೆ ಮಾಡ್ಕೊಂಡ್ಬಿಟ್ಟಿದೀವಿ ಅಡ್ಜಸ್ಟ್ ಆಗಿಬಿಟ್ಟಿದ್ರೆ ಅಲ್ಲಲ್ಲ ಮೈಂಡ್ ಸೆಟ್ ಅಲ್ಲ ಬೇರೆ ಸೆಲ್ ಫೋನ್ ಸಿಕ್ಕಿದ್ರೆ ನೀವು ಮೈಕ್ರೋಮ್ಯಾಕ್ಸ್ ತಗೊಂಡು ಉಪಯೋಗಿಸ್ತೀರಾ ಇಲ್ಲ ಮೈಕ್ರೋಮ್ಯಾಕ್ಸ್ ತಗೊಳ್ಳೋರು ಇದಾರೆ ಅಲ್ಲ ಕರೆಕ್ಟ್ ಸರ್ ಅದೇ ಈಗ ಅವರವರ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗಬೇಕು ಬಟ್ ಈ ನಲವತ್ತು ದಿನದ ಲಾಕ್ ಡೌನ್ ಅದ್ಭುತವಾದ ಪರಿಕಲ್ಪನೆ ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲೂ ಕೊಟ್ಟಿದೆ ಸ್ಪೆಷಲಿ ಕರ್ನಾಟಕದಲ್ಲಿ ಈ ಇಪ್ಪತ್ತು ಲಕ್ಷ ಕೋಟಿ ಅನೌನ್ಸ್ ಮಾಡಿರೋದನ್ನ ಯಾವುದೇ ರೀತಿ ಉದಾಸೀನ ಮಾಡಿದೀರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕೂತಿರೋ ವಯಸ್ಕರು ವಯಸ್ಸಾದವರಲ್ಲ ವಯಸ್ಕರು ವಯಸ್ಸಾದವ್ರು ಮಾಡಿದ್ರೆ ತಪ್ಪೇನಿಲ್ಲ ಆಪರ್ಚುನಿಟಿ ಯೂಸ್ ಮಾಡಿ ಅವರಲ್ಲಿರೋ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅವರಲ್ಲಿರೋ ಬಯೋಡೀಸಲ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಇದಿಷ್ಟನ್ನ ಯೂಸ್ ಮಾಡಿದ್ರೆ ಸಿಜಿ ಟಿ ಎಂ ಎಸ್ ಸಿ ಸ್ಕೀಮ್ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬರಿಗೂ ಹಣ ಕೊಡ್ತೀನಿ ಎಂದಿದ್ದಾರೆ ಎಚ್ಚರವಾಗಿರ್ಬೇಕಾಗಿದೆ ಪ್ರಜ್ಞಾವಂತಿಕೆಯಿಂದ ಜೀವನ ಮಾಡಬೇಕಾಗಿದೆ ಎಕ್ಸಾಂಪಲ್ ಕೊಟ್ರಿ ಈಗ ಆರಂಭದಲ್ಲಿ ಕರೆಂಟ್ ಇದೆ ನೀರಿದೆ ಟ್ಯಾಂಕ್ ಅಲ್ಲಿ ಆದ್ರೆ ಏರ್ ಅನ್ಲಾಕ್ ಆಗಿದೆ ಅಂದ್ರೆ ಏರ್ ಲಾಕ್ ಆಗಿದೆ ಹೌದು ನಾನು ಒಂದು ಇಂಗ್ಲಿಷ್ ಬಟ್ ಮೋರ್ ಸರ್ ಇಟ್ ಕಾಸ್ಟ್ ಮೋರ್ ಅದನ್ನ ಕನ್ನಡದಲ್ಲಿ ಹೇಳಿ ಫಸ್ಟ್ ಸ್ಟೆಪ್ ಟು ರಿಯಲೈಸ್ ಯುವರ್ ಡ್ರೀಮ್ಸ್ ಇಸ್ ಟು ಗೆಟ್ ಅಪ್ ಫ್ರಮ್ ದಿ ಸ್ಲೀಪ್ ಅಂತ ಓಕೆ ಕರೆಕ್ಟ್ ಸರ್ ಅಂದ್ರೆ ನಮ್ಮ ನಿದ್ದೆಯಿಂದ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ನಾವು ನಿದ್ದೇಲಿ ಮಾತ್ರ ಕನಸು ಕಾಣೋದಿಲ್ಲ ಅದ್ಲು ಕನಸು ಕಾಣಿಸ್ತಾ ಇರ್ತೀವಿ ಅದನ್ನ ಲಾಸ್ ಆದ್ರೆ ನಾವು ನಿಮ್ಮ ಹಿಂದೆ ಇದೀವಿ ನಿಮ್ಮ ಲೋನ್ಗೆ ನಾವು ಗ್ಯಾರಂಟಿ ಅಂತ ಸರ್ಕಾರ ಓಪನ್ ಆಗಿ ಘೋಷಣೆ ಮಾಡಿದೆ ಆದ್ರೆ ಲಾಸ್ ಆಗೋಕೋಸ್ಕರ ವ್ಯಾಪಾರ ಶುರು ಮಾಡಬಾರ್ದು ಒಂದು ದೇಶ ಪ್ರೇಮಿಯಾಗಿ ಸರ್ಕಾರಕ್ಕೆ ನನ್ನ ಕಾಣಿಕೆ ಇದು ನಾನು ಸ್ವಂತ ಸಂಪಾದನೆ ಮಾಡ್ತೀನಿ ನಾನು ಬೆಂಗಳೂರು ಸಿಟಿಲಿ ಹೋಗಿ ಇನ್ನೊಂದ್ ಚಾಕ್ರಿ ಮಾಡ್ತೀನಿ ನಮ್ಮೂರಲ್ಲಿ ಇನ್ನೊಂದ್ ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಮಾಡ್ಬೇಕು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿದೆ ಅಸ್ಮಿತೆ ಬೇಕಾಗಿದೆ ನಮ್ಮವರು ನಮ್ಮತನ ನಮ್ಮ ದೇಶ ಅನ್ನೋ ಒಂದು ಸಣ್ಣ ಅಭಿಮಾನ ಇದ್ರೆ ಮಾತ್ರನೇ ಈ ಸ್ವಾವಲಂಬನೆ ಆತ್ಮ ಅನ್ನೋ ಶಬ್ದಗಳಿಗೆ ಬೆಲೆ ಬಂದಿತ್ತು ಅನ್ನೋದು ನನ್ನ ಭಾವನೆ ಸರ್ ಆತ್ಮಾಭಿಮಾನದಿಂದ ದೂರ ಇಟ್ಕೊಟ್ಟಿದ್ದೀವಿ ಕರೆಕ್ಟ್ 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 ಸರ್ ಎಸ್ ಸರ್ ಗಾಟ್ ಇಟ್ ಗಾಟ್ ಇಟ್ ಈ ಕಡಿಮೆ ಸಮಯದಲ್ಲೇ ಒಂದು ಸಣ್ಣ ಕ್ಲಾರಿಟಿಯನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹ ಮುರಳೀಧರ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕಾಗಿ